ಎಷ್ಟೋ ಸಮಾಧಾನ ಆಗ್ತಾ ಇದೆ. ಏ ಆಮೇಲೆ ಯಾರು ತೋರಿಸ್ತಾರೆ? ಆಹಾಹಾ, ಆಮೇಲೆ ಅಷ್ಟೇ ನನ್ನ ಚಾನಲ್ ಬ್ಯಾನ್ ಆಗ್ಬಿಡುತ್ತೆ. ಬಾಯ್ಸ್ ಆ್ಯಂಡ್ ಗರ್ಲ್ಸ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಟು ಇವತ್ತಿನ ಹೊಸ ವ್ಲಾಗ್. ಸೊ ಈಗ ಸದ್ಯಕ್ಕೆ ಮೈಸೂರಲ್ಲಿ ಇದ್ದೀನಿ. ಈಗ ಬೆಂಗಳೂರಿಗೆ ಹೊರಡಬೇಕು. ಕಾಣ್ತಿದೆ ಅಲ್ವಾ ಯಾರಿದ್ದಾರೆ ಅಂತ? ಸೊ ಆ್ಯಕ್ಚುಲಿ ಪ್ಲ್ಯಾನು ನಾನೊಬ್ಬನೇ ಬೆಂಗಳೂರಿಗೆ ಹೊರಡಬೇಕು ಅಂತ ಅಂದ್ಬಿಟ್ಟು. ಸೊ ಇವ್ರು ಯಾರೂ ಬರಲ್ಲ, ಇವ್ರದ್ದೆಲ್ಲ ಪ್ಲ್ಯಾನ್ ಎಕ್ಸ್ಟೆಂಡ್ ಆಗುತ್ತೆ, ಬೇರೆ ಕಡೆಗೆ ಹೋಗ್ತಿದ್ದಾರೆ. ಸೊ ನನಗೆ ಅಷ್ಟು ಟೈಮ್ ಇಲ್ಲ. ಸಡನ್ ಪ್ಲ್ಯಾನು, ಸಡನ್ನಾಗಿ ಅಲ್ಲಿಂದ ಇಲ್ಲಿಗೆ ಬಂದಿದ್ದು. ಸೊ ಬೇರೆ ಕಮಿಟ್ಮೆಂಟ್ಸ್ ಇದ್ದಾವೆ, ಸುಮಾರು ಕೆಲಸಗಳಿದ್ದಾವೆ ಪೆಂಡಿಂಗು. ಸೊ ನಾನು ಇರೋಕ್ಕಾಗೋದಿಲ್ಲ, ಇವ್ರ ಜೊತೆಗೆ ಕಂಟಿನ್ಯೂ ಮಾಡೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ಹೊರಟ್ಬಿಡೋಣ ಬೆಂಗಳೂರಿಗೆ ಅಂತ ಫಿಕ್ಸ್ ಆಗಿದ್ದೀನಿ. ಸೊ ಆಲ್ರೆಡಿ ಅವ್ರಿಗೆ ಹೇಳಿದ್ದೆ ರಾತ್ರಿನೇ ಹೊರಡ್ತೀನಿ ಅಂತ. ಒಳ್ಳೆ ಯಾವುದು ಒಳ್ಳೆ ರೊಮ್ಯಾಂಟಿಕ್ ಆಗಿ ಬಾಯ್ ಗಾರ್ಡನ್ ಅಂತ ಬೇರೆ ಇದೆ. ಅದು ಯಾಕೆ ಬಂತು ಅಂತ ಸೌಂಡು ಅಂತ ಗೊತ್ತಿಲ್ಲ. ಮೇ ಬಿ ಅರ್ಧ ನಿದ್ರೆಯಲ್ಲಿ ಅವ್ರನ್ನ ಎಬ್ಬಿಸಿದ್ನಲ್ಲ, ಅದಕ್ಕೋಸ್ಕರ ಆ ಥರ ಈವಿಲ್ ಸೌಂಡು. ಎರಡು ದಿನ ಆಗಿದೆ, ಎರಡು ದಿನ. ಹಾಂ, ಇವತ್ತು ಎರಡನೇ ದಿನ. ಸ್ನಾನ ಮಾಡಿಲ್ಲ, ಅದೇ ಬಟ್ಟೆ, ಕೊಳಕನ ಮಗನ ಥರ ಓಡಾಡ್ತಾ ಇದ್ದೀನಿ. ಫಸ್ಟ್ ಮನೆಗೆ ಹೋಗಿದ ತಕ್ಷಣ ಮಾಡಬೇಕಾಗ ಕೆಲಸ ಸ್ನಾನ. ಆಯ್ತಮ್ಮ, ನೀವು ನಂಬಲ್ಲ, ಲಿಟ್ರಲಿ ಒಂದು ಬ್ಯಾಗ್ ಇಲ್ಲ, ಏನೇನೂ ಇಲ್ಲ. ಮಧ್ಯರಾತ್ರಿ ಏನು ಮಾತಾಡ್ಕೊಂಡ್ವಿ, ಏನು ಕತೆ ಗೊತ್ತಿಲ್ಲ. ಹೋಗಬೇಕು ಅಂತ ಅನ್ನಿಸ್ತೋ ಬಂದ್ಬಿಟ್ವಿ. ನನ್ನ ಲಕ್ ಚೆನ್ನಾಗಿದೆ, ಒಂದು ಅಟ್ಲೀಸ್ಟ್ ಪರ್ಸ್ ಇಟ್ಕೊಂಬಂದಿದ್ದೀನಿ. ಅಕಸ್ಮಾತ್ ಪರ್ಸ್ ಇಟ್ಕೊಂಬರ್ದೇ ಇದ್ದಿದ್ರೆ ಜೋಬಲ್ಲಿ ದುಡ್ಡೇ ಇರ್ತಾ ಇರಲಿಲ್ಲ. ಒಳ್ಳೆ ಮಜಾ ಇರೋದು. ಇಲ್ಲೇ ಬೆಂಗಳೂರಿಗೆ ಹೋಗೋ ಬಸ್ಗಳು ಬರ್ತವೆ. ಆ್ಯಕ್ಚುಲಿ ಬಸ್ಸಲ್ಲಿ ಹೋಗ್ಬಿಡೋಣ ಅಂತ ಪ್ಲ್ಯಾನ್ ಹಾಕ್ಕೊಂಡಿರೋದು. ಅಲ್ಲಿ ಬಸ್ ಸ್ಟ್ಯಾಂಡ್ವರೆಗೂ ನಡಿಬೇಕು. ಪರ್ಸು ಏನಾದರೂ ತರದೇ ಇದ್ದಿದ್ದಿದ್ರೆ ಬಸ್ಸಲ್ಲಿ ಸರ್ ಫೋನ್ ಪೇ ತೊಗೊಳ್ಳಿ, ಸರ್ ಗೂಗಲ್ ಪೇ ತೊಗೊಳ್ಳಿ ಸರ್ ಅಂತ ಕೇಳಬೇಕಾಗಿತ್ತು. ಈಗ ಸದ್ಯಕ್ಕೆ ನಾನು ಬನಶಂಕರಿ ಮೆಟ್ರೋ ಸ್ಟೇಷನಲ್ಲಿ ಇದ್ದೀನಿ. ಏನು ಎತ್ತ ಅಂತ ಫುಲ್ ಸ್ಟೋರಿ ಹೇಳೋದಕ್ಕಿಂತ ಮುಂಚೆ, ಮೈಸೂರಿಂದ ಬಂದೆ, ಕೆಂಗೇರಿ ಇಳ್ಕೊಂಡೆ, ಅಲ್ಲಿಂದ BMTC ತೊಗೊಂಡೆ, ಈಗ ಬನಶಂಕರಿ ಬಂದಿಡ್ಕೊಂಡು ಇಲ್ಲಿಂದ ಮೆಟ್ರೋ ತಗೋತಾ ಇದ್ದೀನಿ ಕೋಣದಕುಂಟೆಗೆ. ಸೊ ಗಾಡಿ ವಿಕಾಸ್ ಅಣ್ಣ ಅವ್ರ ಮನೇಲಿ ಬಿಟ್ಟಿದ್ದೀನಿ. ಗಾಡಿ ತುಂಬ ಇಂಪಾರ್ಟೆಂಟು. ಬ್ಯಾಗು, ಗೀಗು, ಲ್ಯಾಪ್ಟಾಪು ಎಲ್ಲ ಅಲ್ಲೇ ಇದೆ. ಗೊತ್ತಲ್ಲ ನಮ್ಮ ಶೋಕಿ ಯಾವ ಶೋಕಿಲಿ ಹೋಗಿದ್ವಿ ಅಂದ್ಬಿಟ್ಟು. ಆ್ಯಂಡ್ ಅದ್ರ ಜೊತೆಗೆ ಇನ್ನೂ ಒಂದು ಟಾಸ್ಕ್ ಇದೆ, ಅದಕ್ಕೂ ಹೋಗ್ತಾ ಇರೋದು. ಏನೇನು ಎತ್ತ ಅಂತ ಹೇಳ್ತೀನಿ. ಸದ್ಯಕ್ಕೆ ಮೆಟ್ರೋ ಹತ್ಬಿಟ್ಟು ಅಲ್ಲಿ ಹೋಗಿ ಸಿಗ್ತೀನಿ. ಅದಕ್ಕಿಂತ ಮುಂಚೆ 10:30 ಆಗಿದೆ, ಮುಟ್ಟೆ ಬೇರೆ ಸಿಕ್ಕಾಬಿಟ್ಟು ಹಸಿವಾಗ್ತಿದೆ. ಏನು ಮಾಡೋದು, ಪಟ್ಟು ಅಂತ ಬಂದಿದ್ದೆ, ಇಡ್ಲಿ ತಿಂತಾ ಇದ್ದೀನಿ. ಎಷ್ಟೋ ಸಮಾಧಾನ ಆಗ್ತಾ ಇದೆ. ಏ ಆಮೇಲೆ ಯಾರು ತೋರಿಸ್ತಾರೆ? ಆಹಾಹಾ, ಆಮೇಲೆ ಅಷ್ಟೇ ನನ್ನ ಚಾನಲೇ ಬ್ಯಾನ್ ಆಗ್ಬಿಡುತ್ತೆ ಅದನ್ನೆಲ್ಲ ತೋರಿಸಿದ್ರೆ. ಏನಾ ಇವಾಗ ತೋರಿಸ್ಬೋದಾ? ಸಿಚುವೇಶನ್ ಕರೆಕ್ಟ್ ಆಗಿರ್ಲಿಲ್ಲ. ಸ್ಟ್ರೈಟ್ ಗುರು, ಪಂಚರ್ ಆಗಿರೋಂಗಿದೆ. ಓಕೆ, ಸೊ ಪರವಾಗಿಲ್ಲ, ಹೋಗ್ಬೋದು. ಹಾಂ, ಪಂಚರ್ ಚೋಕೆ ಕಮ್, ಬ್ಲೋಡಿಸ್ಕೊಂಡ್ರೆ ಆಯಿತು, ಟ್ಯೂಬ್ಲೆಸ್ ಅಲ್ವಾ. ಸೊ ಸದ್ಯಕ್ಕೆ ಸಿಚುವೇಶನ್ ನೋಡಿದಂಗೆ ಪಂಚರ್ ಆಗಿದೆ ಗಾಡಿ. ಆ್ಯಕ್ಚುಲಿ ಡೌಟ್ ಇತ್ತು ಆಗುತ್ತೆ ಅಂತ, ಬಿಕಾಸ್ ನಿನ್ನೆ ಇಲ್ಲಿಂದ ಇಲ್ಲಿಗೆ ಬರಬೇಕಾದ್ರೂ ಅಷ್ಟೇ ಸಿಕ್ಕಾಬಟ್ಟೆ ಏರ್ ಡೌನ್ ಆಗಿಬಿಟ್ಟಿತ್ತು. ಏರ್ ಡೌನ್ ಆಗಿದೆಯಾ, ತುಂಬ ದಿನ ಆಗಿತ್ತು ಏರ್ ಓಡಿಸಿ ಬಿಡಿ, ಅದು ಬೇರೆ. ಸೊ ಏರ್ ಡೌನ್ ಆಗಿದೆಯಾ ಇಲ್ಲ ಪಂಚರ್ ಆಗಿದೆಯಾ ಅಂತ ಕನ್ಫರ್ಮೇಷನ್ ಇರಲಿಲ್ಲ. ಸೊ ಅದಕ್ಕೆ ಬ್ಲೋ ಓಡಿಸ್ಕೊಂಡಿದ್ದೆ. ಇಲ್ಲಿ ಬಂದು ನಿಲ್ಸೋವರೆಗೂ ಏನು ತೊಂದರೆ ಇರಲಿಲ್ಲ, ಕಡಿಮೆ ಆಗಿದ್ದೇನು ಕಾಣಿಸಿರಲಿಲ್ಲ. ಬಟ್ ಈಗ ಫುಲ್ಲು ಆಗಿದೆ. ಇಲ್ಲೆಲ್ಲರೂ ಆನ್ ದಿ ವೇ ಹೋಗ್ತಾ ಸಿಕ್ಕಿದ್ರೆ ಒಂದು ರೌಂಡು ಬ್ಲೋ ಓಡಿಸ್ಕೊಂಡು ಅದಾದಮೇಲೆ ಹೋಗಬೇಕು. ಸೊ ಟೈಮ್ ಆಗಿದೆ 11:30. ಈ ಬ್ಯಾಗ್ ಒಂದಿದೆ, ಈ ಬ್ಯಾಗ್ನ ಪಿಕಪ್ ಮಾಡಬೇಕಿತ್ತು ಇಲ್ಲಿ. ಈಗ ಈ ಬ್ಯಾಗ್ನ ಇನ್ನೊಂದು ಕಡೆ ಡ್ರಾಪ್ ಮಾಡ್ಬೇಕು ನಾವು. ಸೊ ಡ್ರಾಪ್ ಮಾಡೋ ಜಾಗಕ್ಕೆ ಹೋಗೋಣ. ಬ್ರೋ, ನಾನು ಹಿಂಗೆ ಸ್ಟ್ರೈಟ್ ಹೋಗ್ತೀನಿ, ಓಕೆನಾ? ಮಮ್, ಮತ್ತೆ ಸಿಗೋಣ, ಬಾಯ್, ಟೇಕ್ ಕೇರ್, ಸಿ ಯು, ಬಾಯ್. ಬಾಯ್ ಮಾಡು, ಬಡೀತಾವನು ಬಾಯ್ ಮಾಡೋ ಅಂದರೆ. ಟರ್ನ್ ರೈಟ್ ಆನ್ ಟು ಕನಕಪುರ ರೋಡ್. ಈಗ ನಾನು ಹೋಗ್ಬೇಕಾಗಿರೋ ಜಾಗ ಇಲ್ಲಿಂದ ಎಷ್ಟು 7 ಕಿಲೋಮೀಟರ್ ಏನೋ ಇದೆ, 6.5 ಕಿಲೋಮೀಟರ್ ಏನೋ. ಸೊ ಹೋಗಿ ಪಟ್ಟಂತ ಇದನ್ನು ಕೊಡಬೇಕು, ಬಿಕಾಸ್ ಅವತ್ತು ನಾವೇನೋ ಫುಲ್ಲು ಜೋಶಲ್ಲಿ ಸ್ವಲ್ಪ ಅಡ್ವೆಂಚರಸ್ ಆಗಿ ಮಾಡೋಣ, ಹಂಗೆ ಮಾಡೋಣ, ಹಿಂಗೆ ಮಾಡೋಣ ಅಂತ ಅಂದ್ಕೊಂಡು ಬೆಂಗಳೂರಿಂದ ಹೊರಟುಬಿಟ್ವಿ.
ಸೊ ಗೊತ್ತಲ್ಲ ನಿಮಗೆ ಸಿಚುವೇಶನ್ನು, ನಮ್ಮ ಹತ್ರ ಒಂದು ಚಾರ್ಜರ್ ಇರಲಿಲ್ಲ, ಒಂದು ಬಟ್ಟೆ ಇರಲಿಲ್ಲ, ಏನೇನು ಇಲ್ಲ, ಝೀರೋ ಝೀರೋ ಅಂದರೆ ಝೀರೋ. ನಮ್ಮ ಮೈ ಮೇಲೆ ಹಾಕಿರೋ ಬಟ್ಟೆ ಆ್ಯಂಡ್ ಆ ಬಟ್ಟೆ ಪಾಕೆಟ್ಸಲ್ಲಿ ಏನೇನಿದ್ವು ಅಷ್ಟೇ, ಅದು ಬಿಟ್ಟರೆ ಇನ್ನೇನು ಇರಲಿಲ್ಲ. ಸೊ ಅದಕ್ಕೆ ಅಲ್ಲೇನೋ ಹೋಗಿ ಕೆಲವು ಶಾಪಿಂಗ್ ಮಾಡಿದ್ವಿ. ಬಟ್ ವಿಕಾಸ್ ಅಣ್ಣ ಹೆಂಗಿರು ನಾನು ಬರ್ತೀನಿ ಅಂತ ಗೊತ್ತಿತ್ತಲ್ಲ, ಸೊ ಅದಕ್ಕೋಸ್ಕರ ಹೇಳಿಬಿಟ್ಟೆ ಏನು ಮಾಡೋಕೆ ಹೋಗ್ಬೇಡಿ ಬ್ರೋ, ಸೊ ನಾನೇ ಹೋಗ್ಬಿಟ್ಟು ಅಲ್ಲಿಂದ ಕಳಿಸ್ತೀನಿ ಅಂತ. ಸೊ ಅವ್ರದ್ದು ಪ್ಲ್ಯಾನ್ ಎಕ್ಸ್ಟೆಂಡ್ ಆಗ್ತಿದೆ, ಪ್ಲ್ಯಾನ್ ಎಕ್ಸ್ಟೆಂಡ್ ಆಗ್ತಿರೋದಕ್ಕೆ ಇನ್ನೂ ಕೆಲವರು ಆ್ಯಡ್ ಆಗ್ತಿದ್ದಾರೆ ಆ ಪ್ಲ್ಯಾನಲ್ಲಿ. ಸೊ ಈಗ ಅವ್ರ ಮನೆಗೆ ಯಾರಿಗೋ ಒಬ್ಬರ ಮನೆಗೆ ಹೋಗ್ಬಿಟ್ಟು ಈ ಬ್ಯಾಗ್ನ ಕೊಟ್ಬಿಟ್ರೆ, ಸೊ ಅವ್ರಲ್ಲಿ ಮೀಟ್ ಆದಾಗ ಕೊಟ್ಕೋತಾರೆ. ಟಿ ವಿನಲ್ಲಿ ಯಾವುದೋ ನ್ಯೂಸ್ನ ಓದ್ತಾರಲ್ಲ ಹಂಗೆ ಓದಿದೆ, ಓದಿಲ್ಲ ಹೇಳಿದೆ ಮಾತಾಡಿದೆ. ನಮ್ಗೆ ಯಾವ್ದಿರುತ್ತೆ ಹೇಳಿ ಸ್ಕ್ರಿಪ್ಟು, ಏನೂ ಇರಲ್ಲ, ಏನು ಹೇಳಬೇಕು ಅದು ಬೈಕ್ ಬರುತ್ತೆ ಅದೇ ಫ್ಲೋರಲ್ಲಿ ಹೇಳ್ತಾ ಇರ್ತೀವಿ. ನೋ ಸ್ಕ್ರಿಪ್ಟಿಂಗ್, ನಥಿಂಗ್, ಗೋ ವಿತ್ ದ ಫ್ಲೋ ಅಷ್ಟೇ. ಸೊ ಬಾಯ್ಸ್, ಚೇಂಜಸ್ ಇನ್ ಪ್ಲ್ಯಾನ್ಸ್ ಏನಂದರೆ, ಯಾರಿಗೆ ಕೊಡಬೇಕಾಗಿತ್ತು ಅವರು ಮನೇಲಿಲ್ಲ, ಇವಾಗ ಹೊರಗಡೆ ಬಂದಿದ್ದೀನಿ ನಾನು ಅಂತ ಅಂದರು. ಸೊ ಇಲ್ಲೇ ಇಲ್ಲ, ಹತ್ರದಲ್ಲಿ ಇದ್ದಾರಂತೆ, ಸರಿ ಅಲ್ಲೇ ಬಂದು ಕೊಡು ಅಂದರು. ಸರಿ ಆಯಿತು ಬ್ರೋ ಅಂದ್ಬಿಟ್ಟು ಈಗ ಅಲ್ಲಿಗೆ ಹೋಗ್ತಾ ಇದ್ದೀನಿ. ಇಲ್ಲೇ ಲೋ ಇರ್ತಾರೆ ಅಂದ್ರಪ್ಪ, ಕಾರ್ ನಂಬರ್ ಬೇರೆ ಹೇಳಿದ್ರು. ಇದೆ ಅನ್ಕೋತೀನಿ. ಹಾಂ ಥ್ಯಾಂಕ್ ಯು ಬ್ರೋ. ನೋಡಿ ಹೆಂಗಿತ್ತು ಅಂದರೆ, ಯಾವುದೋ ಡೀಲ್ ಡೀಲ್ ಮುಗಿಸ್ಕೊಂಡು ಹೋಗ್ತಿರೋ ಥರ ಇತ್ತು. ಸೊ ಈ ಜಾಗ ನೆನಪಿದೆಯಾ, ನಮ್ಮ ಮನೆಯಿಂದ ಇಲ್ಲಿವರೆಗೂ ಬಂದಿದ್ದೆ ಏನಕ್ಕೆ, ಫೈನ್ ಕಟ್ಟಕ್ಕೆ. ಅದೇ ಜಾಗದಲ್ಲಿ ಫೈನ್ ಕಟ್ಟಿದ್ದು. ಈಗ ಅಷ್ಟೇ, ಇನ್ನೇನು ಪ್ಲ್ಯಾನ್ಸ್ ಇಲ್ಲ, ಆಲ್ ಡನ್. ಸೊ ಈಗ ಆರಾಮಾಗಿ ಮನೆಗೆ ಹೋಗಬೇಕು. ಹೇಳ್ದಾರೆ ಕೇಳ್ದಾರೆ, ಆ್ಯಕ್ಚುಲಿ ಮನೆಗೆ ಆವತ್ತು ಮೈಸೂರಿಗೆ ಹೋಗ್ಬೇಕಾದ್ರೆ ಮನೇಲಿ ನಾನು ಹೇಳೇ ಇಲ್ಲ, ಹಂಗೆ ಹೋಗ್ಬಿಟ್ಟೆ. ಓಕೆನಾ, ಮಧ್ಯರಾತ್ರಿ ಫೋನ್ ಮಾಡಿದ್ರೆ ಚೆನ್ನಾಗಿರಲ್ಲ, ಅದು ಮಧ್ಯರಾತ್ರಿ ಕಾಲ್ ಬಂದ್ರೇ ಹಿಂಗೆ ಸ್ವಲ್ಪ ಭಯ ಬೀಳ್ತಾರಲ್ವ. ಸೊ ಅದಕ್ಕೋಸ್ಕರ ನಾನೇನು ಮಾಡೋಕ್ಕೆ ಹೋಗಲಿಲ್ಲ, ಬೆಳಗ್ಗೆ ಹೇಳೋಣ ಅಂದ್ಬಿಟ್ಟು. ಸೊ ಆಮೇಲೆ ಬೆಳಗ್ಗೆ ಫೋನ್ ಮಾಡಿ ಹಿಂಗೆ ಹೋಗ್ತಾಯಿದ್ದೀನಿ ಅಂದೆ. ಸದ್ಯ ನಮ್ಮ ಮನೇಲಿ ಏನೂ ಬೈಲಿಲ್ಲ, ಬೇಜಾರು ಮಾಡ್ಕೊಳ್ಳಿಲ್ಲ. ಅದು ಏನು ವಿಕಾಸ್ ಅಡ್ಡದ ಬರ್ಡೇ ಬಿಟ್ಟು ಮಮ್ಮಿ ಡೇಡಿ ಅಂತ ಹೇಳಿರೋದು. ಸೊ ವಿಕಾಸ್ ಅಡ್ಡ ಬರ್ಡೇಗೆ ಅವರೇ ಕರ್ಕೊಂಡು ಹೋಗ್ತಿರೋದು ಅಂತ ಅವ್ರ ಮೇಲೆ ಫುಲ್ ಎತ್ತಾಕ್ಬಿಟ್ಟೆ. ಆ್ಯಕ್ಚುಲಿ ಅವರೇ ಕರ್ಕೊಂಡು ಹೋಗಿದ್ದು ಬಿಡ್ರಿ. ಸೊ ಹಂಗೆ ಹೇಳಿದೆ, ಆಯಿತು ಬಿಡು ಅಂತ ಸುಮ್ಮನೆ ಆದರೂ ಯಾರು ಬೈಲಿಲ್ಲ ನನ್ನ ಲಕ್ಕು. ಸೊ ಈಗ ಮನೆಗೆ ಹೋದ್ಮೇಲೆ ಏನು ಕಾದಿರುತ್ತೋ ನೋಡೋಣ. ಈಗ ಸತ ಕೂಲ್ ಆಗಿರ್ತಾರೆ, ಬಯ್ಯೋದಾಗಿರ ಅವಲೇ ಬೈಯೋರು. ಸೊ ಅದೊಂದು ಅಡ್ವಾಂಟೇಜು. ಬಾಗಿಲು ತೆಗಿ, ಅಲ್ಲಿ ಕಿಟಕಿಯಿಂದನೇ ನೋಡ್ತಾವನೆ ಬಾಗಿಲು ತೆಗಿತಾ ಇಲ್ಲ. ಮೌ, ಮತ್ತೆ ಇದೇ ಡ್ರೆಸ್ ಹಾಕೊಂಡು ಬಂದಿದ್ಯಾ ಅಂತ ಹೇಳೋದಿಕ್ಕೆ, ಇನ್ಯಾವ ಡ್ರೆಸ್ ತೊಗೊಂಡೋಗಿದ್ದೆ? ಹ್ಞೂ, ಸ್ನಾನ ಮಾಡಿಲ್ಲ, ಇನ್ನು ಹಿಂಗೆ ಇದ್ದೀನಿ. ಸದ್ಯ ಯಾರೂ ಗುರ್ತಿಡಿಲಿಲ್ಲ, ಗೊತ್ತಾಗಿಲ್ಲ ಅನ್ಸುತ್ತೆ ನಾನೇ ಅಂತ. ಅದಕ್ಕೆ ಕಾಲಲ್ಲಿ ಚಾಕ್ಲೇಟ್ ಸಿರಪ್ಪು ಸೋರಿಸ್ಕೊಟ್ಟಿರೋದು, ಕರೆ ಸೋರ್ತು ಕೆಳಗಡೆಗೆ, ಅದು ಕಾಲ ಮೇಲೆ ಬಿತ್ತು ಕರೆಕ್ಟಾಗಿ. ಕಲ್ಕೊಂಡೆ